ಕಳೆದ ರಾತ್ರಿ ನಮ್ಮ ನಂಚನವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹೊಸೂರು ಮತ್ತು ಇಂಗ್ಲಿಗಿ ಗ್ರಾಮದ ಮಧ್ಯೆ ಒಂದು ಆಕ್ಸಿಡೆಂಟ್ ಪ್ರಕರಣ ವರದಿಯಾಯಿತು. ಮೊದಲಿಗೆ ತಕ್ಷಣ ನಮ್ಮ ಪೊಲೀಸರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿದಾಗ ಕೆಲವು ಸಂಶಯದಿಂದ ತನಿಖೆಯನ್ನು ಕೈಗೆತ್ತಿಕೊಂಡು ಕಂಪ್ಲೇಂಟ್ ನಮಗೆ ಫಸ್ಟ್ ಬಂದಾಗ ಯಾವುದೋ ಒಂದು ವೆಹಿಕಲ್ ಬಹುಶಃ ಇಂಡಿಕಾ ಕಾರಿಂದ ಆಕ್ಸಿಡೆಂಟ್ ಆಗಿರೋದು ಅಂತ ಹೇಳಿದರು. ತಕ್ಷಣ ನಮ್ಮ ಪೊಲೀಸರು ಮುಂದೆ ಇಂಗ್ಳಿಗಿ ಗ್ರಾಮದಲ್ಲಿ ಸಿ ಸಿ ಟಿ ವಿನ ಪರಿಶೀಲನೆ ಮಾಡಲಾಗಿ ಅಲ್ಲಿ ಯಾವುದೇ ಇಂಡಿಕಾ ಕಾರ್ ಹೋಗಿರೋದಿಲ್ಲ, ಬದಲಾಗಿ ಬೇರೆ ಒಂದು ಕಾರ್ ಹೋಗಿರುತ್ತೆ. ಅದರ ಮಾಹಿತಿ ಮೇರೆಗೆ ಅದ್ರ ಓನರ್ಶಿಪ್ ಎಲ್ಲ ಮಧ್ಯರಾತ್ರಿನೇ ತೆಗಿತಾರೆ. ಫಸ್ಟ್ ಇನ್ಸಿಡೆಂಟ್ ಆಗಿರೋದು 10 ಗಂಟೆಗೆ. ಪೊಲೀಸ್ ನೀವು ಎಷ್ಟು ಗಂಟೆಗೆ ಬಂದ್ರಪ್ಪ? 10:45. ಸೊ 10:30 11 ಗಂಟೆಗೆ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಆಮೇಲೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡಿ ಕಳೆದ ಎಂಟೈರ್ ರಾತ್ರಿ ಅವರು ಇದನ್ನ ಪರಿಶೀಲನೆ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿ ಕೇವಲ ಮುಂದಿನ 3-4 ಗಂಟೆಯಲ್ಲಿ ಆರೋಪಿಗಳನ್ನ ಕೂಡ ಪತ್ತೆ ಹಚ್ಚಿದ್ದಾರೆ. ಈ ಅವ್ರನ್ನ ಆರೋಪಿಗಳನ್ನ ಹಿಡಿದ ಮೇಲೆ ಗೊತ್ತಾಯಿತು, ಆರೋಪಿಗಳು ಮತ್ತು ಈ ಬೈಕ್ ಮೇಲೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಧ್ಯೆ ಅವ್ರ ಮಧ್ಯೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇತ್ತು. ಆ ವಿಚಾರವಾಗಿ ನಿನ್ನೆ ದಿವಸ ಈ ಹಿರಿಯರು, ಈ ಗ್ರಾಮದ ಹಿರಿಯರು ಮತ್ತು ಆ ಕುಟುಂಬದವರು ಈ ನಮ್ಮ ಹೊಸೂರಲ್ಲಿರ್ತಕ್ಕಂಥ ಲಕ್ಷ್ಮೀಗುಡಿಯಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಆರೋಪಿಗಳು ಹೊಂಚು ಹಾಕಿ ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದು ಮೇಲೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಅದನ್ನು ಆಕ್ಸಿಡೆಂಟ್ ರೀತಿ ಕೂಡ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದೊಂದು ದುರದೃಷ್ಟವಶಾತ್ ಘಟನೆ. ಅವರಿಗೆ ಟಾರ್ಗೆಟ್ ಇದ್ದಿದ್ದು ತಮ್ಮ ಜೊತೆ ಇರತಕ್ಕಂಥ ಸಿವಿಲ್ ಬ್ಯಾಜ್ ಇರತಕ್ಕಂಥ ಭೀಮಪ್ಪನ ಮೇಲೆ. ಅವರು ನಿನ್ನೆ ದಿವಸ ಬೈಕನ್ನು ಓಡಿಸ್ತಾ ಇದ್ದರು, ಅವರ ಹಿಂದೆ ಇನ್ನೂ ಇಬ್ಬರು ಕೂತಿದ್ದರು, ಬಾಬು ಮತ್ತು ವಿಠಲ್ ಅಂತ ಹೇಳಿ. ವಿಠಲ್ ಎಲ್ಲಕ್ಕಿಂತ ಹಿಂದೆ ಕೂತಿದ್ದರು. ಅವರು ಗ್ರಾಮದ ಹಿರಿಯರು ಮತ್ತು ಸ್ವಲ್ಪ ದೇಹ ಕಾಯ ಬಲಿಷ್ಠವಾಗಿತ್ತು. ಅವರು ಈ ಹಿಂದೆಯಿಂದ ಬಂದು ಅವರಿಗೆ ಡಿಕ್ಕಿ ಹೊಡೆದಾಗ ಅದರ ಇಂಪ್ಯಾಕ್ಟಿಂದ ಅವರು ಫಸ್ಟು ಬಿದ್ದು ಬಿಡ್ತಾರೆ. ಬಿದ್ದು ಆ ವೆಹಿಕಲ್ ಯಾವುದು ನಮ್ಮ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಗಾಡಿ ಅವ್ರನ್ನ ಸುಮಾರು 50 ಮೀಟ್ರ್ವರೆಗೂ ಎಳ್ಕೊಂಡು ಬರುತ್ತೆ. ಅದರ ನಿಶಾನೆಗಳು ತಾವು ಈ ರಸ್ತೆ ಮೇಲೆ ನೋಡ್ಬೋದು. ತದನಂತರ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ವೆಹಿಕಲ್ ಮುಂದೆ ಹೋಗ್ಬಿಟ್ಟು ಮತ್ತೆ ಈ ಬೈಕ್ ಮೇಲೆ ಉಳಿದ ಇಬ್ಬರಿಗೂ ಕೂಡ ಹಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೈಕ್ ಮೇಲೆ ಇರತಕ್ಕಂಥ ಇನ್ನೂ ಉಳಿದ ಇಬ್ಬರು ಭೀಮಪ್ಪ ಮತ್ತು ಬಾಬರಿಗೂ ಕೂಡ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಗಾಯಗಳಾಗಿದ್ದಾವೆ. ಬಟ್ ಈ ವ್ಯಕ್ತಿ ಇದು ನಮ್ಮ ವಿಠಲ್ ಜ್ಯೋತಿಪ್ಪ ಅವರು ಸ್ಥಳದಲ್ಲಿ ಮೃತರಾಗಿರ್ತಾರೆ. ಇವರಿಗೂ ಕೂಡ ಆಕ್ಸಿಡೆಂಟ್ ಆದರೆ ಉಳಿದಿಬ್ಬರಿಗೂ ಕೂಡ ಶಾಕಲ್ಲಿ ಅವರಿಗೆ ಏನೂ ನೋಡಲಿಕ್ಕೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ಯಾವುದೋ ಒಂದು ಗಾಡಿ ಅಂತ ಹೇಳ್ತಾರೆ. ನಮ್ಮ ಪೊಲೀಸರು ರಾತ್ರಿ ಎಡೆಬಿಡದೆ ಹಲವಾರು ಸೈಂಟಿಫಿಕ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ರಾಯ್ಬಾಗಲ್ಲಿ ಆರೋಪಿಗಳ ಗಾಡಿಯನ್ನು ಪತ್ತೆ ಹಚ್ಚುತ್ತಾರೆ. ಮಲಗಿರ್ತಾರೆ? ಹೌದು, ಅಲ್ಲಿ ಮನೆ ಹೋಗಿ ತಟ್ಟಿದಾಗ ಗಾಡಿಯಲ್ಲಿ ಇದ್ದವರು ಯಾರು ಇಬ್ಬರು ಅಂತ ಗೊತ್ತಾಗುತ್ತೆ. ಅಲ್ಲಿ ಇನಾಯತ್ ಮುಲ್ಲಾ ಅವ್ರ ಮನೆಯಲ್ಲಿ ಇರ್ತಾರೆ ಇವರು. ಸೊ ಅಲ್ಲಿಂದ ಮುಖ್ಯವಾಗಿ ಲಾಜ್ಮಿ ಅನ್ನಂಥವನು ಲಾಜ್ಮಿಯನ್ನು ವಶಪಡಿಸ್ಕೊಂಡು ಅವನು ವಿಚಾರಣೆ ಮಾಡಿದಾಗ ಅವನ ಜೊತೆ ಇನ್ನೊಬ್ಬನು ಅವನ ಗೆಳೆಯ ಸದ್ದಾಮ್ ಅನ್ನೋನು ಇರ್ತಾನೆ. ಸೊ ಇಬ್ಬರನ್ನೂ ವಶಪಡಿಸ್ಕೊಂಡು ಈಗ ನಾವು ಮುಂದಿನ ಕಾರ್ಯ ಮಾಡ್ತಾ ಇದ್ದೇವೆ. ಹಾಂ, ಲಾಜ್ಮಿ ಮತ್ತು ಸದ್ದಾಮ್ ಲಾಜ್ಮಿ ಡ್ರೈವ್ ಮಾಡ್ತಾ ಇದ್ದ. ಭೀಮಪ್ಪ ಮತ್ತು ಯಾರ ನಡುವೆ ಇರುತ್ತೆ ಸರ್? ಹಾಂ, ನಾನು ಅದನ್ನೇ ಹೇಳ್ತಾ ಇದ್ದೆ. ಈ ಭೀಮಪ್ಪನ ಕುಟುಂಬದವ್ರದ್ದು 2 ಎಕರೆ 35 ಗುಂಟೆ ಕಳೆದ ಹಲವು ವರ್ಷಗಳಿಂದ ವಿವಾದಕ್ಕೆ ಇರುವಂಥದ್ದು. 2000 ಸುಮಾರು ವರ್ಷಗಳಿಂದ ಈ ಮುಸ್ಲಿಂ ಕುಟುಂಬದವರು ಅದನ್ನು ಅನ್ಅಥರೈಸ್ಡ್ಲಿ ಅಲ್ಲಿ ಕಬ್ಜ ತಗೊಂಡು ಬೆಳೆ ಬೆಳೀತಿರ್ತಾರೆ. ಈ ಭೀಮಪ್ಪನ ಕುಟುಂಬದವರು 2011 ಮಾನ್ಯ ಉಚ್ಚ ನ್ಯಾಯಾಲಯದಿಂದ
ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಇರ್ತವೆ. ಮೊನ್ನೆ ಉಚ್ಚ ನ್ಯಾಯಾಲಯದಿಂದ ಒಂದು ಆರ್ಡರ್ ತೊಗೊಂಡ್ಬಂದು ಅದರಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಆ ಜಾಗವನ್ನು ತೆರವುಗೊಳಿಸಿರ್ತಾರೆ, ತಾವು ಕಬ್ಜೆ ತೊಗೊಂಡಿರ್ತಾರೆ. ಈ ಅಕ್ಯೂಸ್ಡ್ ಕುಟುಂಬ, ಈ ಯಾರು ಮುಲ್ತಾನಿ ಕುಟುಂಬ, ಮುಲ್ತಾನಿ ಫ್ಯಾಮಿಲಿ, ಲಾಜ್ಮಿ ಅವರ ತಂದೆ ಗಜಬರ್ ಖಾನ್ ಅಂತೇಳಿ, ಗಜಬರ್ನ್ ಖಾನ್ನ ತಂದೆ ಕಾಸಿಮ್ ಅಂತ, ಕಾಸಿಮನ ಕಾಲದಿಂದನೂ ಇವರು ಅದನ್ನು ಅನತ್ರ ಇಲ್ಲಿ ಆಕ್ಯುಪೈ ಮಾಡಿಕೊಂಡು ಮಾಡ್ತಾಯಿರ್ತಾರೆ. ಸೊ ಈ ಗಜಬರ್ ಖಾನ್ ಮತ್ತು ಅವನ ಮೂರು ಮಕ್ಕಳು ಯಾಸೀನ್, ಲಾಜ್ಮಿ ಮತ್ತು ಮೊಹಮ್ಮದ್ ಅಂತ ಹೇಳಿ, ಇವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಭೀಮಪ್ಪನ ಕುಟುಂಬದ ಏನು ಮೂಲ ಹಿಂದೆ ಯಾರಿರ್ತಾರಲ್ಲ ಅವರಲ್ಲಿರ್ತಕ್ಕಂಥ ಕೆಲವೊಂದು ಹೆಣ್ಣುಮಕ್ಕಳ ಜೊತೆ ಸೇರಿಕೊಂಡು ನಮಗೆ ಅದನ್ನು ಆಸ್ತಿ ಬರಬೇಕಾಗಿತ್ತು ಅಂತ ಹೇಳಿ ಅವರು ಒಂದು ಅವ್ರ ಕಡೆಯಿಂದ 1.2 ಎಕರೆನ ಇವ್ರ ಹೆಸರಿಗೆ, 1 ಎಕರೆ 12 ಗುಂಟೆ 1.12 ಎಕರೆ ಅದನ್ನು ಇವರು ತಮ್ಮ ಹೆಸರಿಗೆ ಮಾಡ್ಕೊಂಡು ಬಿಡ್ತಾರೆ. ಮಾಡ್ಕೊಂಬಿಟ್ಟು ಎಸಿ ಕೋರ್ಟಲ್ಲಿ ಒಂದು ಆರ್ಡರ್ ತೊಗೊಳ್ತಾರೆ ಕಳೆದ ವರ್ಷ. ತೊಗೊಂಡ್ಬಿಟ್ಟು ಇದೇ ವರ್ಷ ಜನವರಿಯಲ್ಲಿ ಅವರು ಮತ್ತೆ ಇವರು ಬೆಳೆದಿರ್ತಕ್ಕಂಥ ಕಬ್ಬನ್ನು ಅನ್ನತರಾಜ್ಲಿ ಕಟಾವು ಮಾಡಿ ಅವರು ಹೋಗ್ಬಿಟ್ಟು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ಬಿಟ್ಟು, ಇದೇನು ಅವ್ರ ಹತ್ರ ಡಾಕ್ಯುಮೆಂಟ್ ಇರುತ್ತೆ 1 ಎಕರೆ ಮತ್ತು 12 ಗುಂಟೆಗೆ ಅದನ್ನು ಮತ್ತೆ ಆಕ್ಯುಪೈ ಮಾಡ್ಕೋತಾರೆ. ದುರದೃಷ್ಟವಶಾತ್ ಇದ್ರ ಬಗ್ಗೆ ಏನು ಅವರು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಲಿ ಇದಾಗಲಿ, ಆದರೆ ಅವರು ಮತ್ತೆ ಭೀಮಪ್ಪನ ಕುಟುಂಬದವರು ನ್ಯಾಯಯುತವಾಗಿ ಮತ್ತೆ ಹೋರಾಟ ಮಾಡಿ ಡಿ ಸಿ ಅವ್ರ ಹತ್ರ ಕಳೆದ ಆಗಸ್ಟ್ 20ರಂದು ತಮ್ಮ ಪರವಾಗಿ ಈ ಜಮೀನು ಇವ್ರದೆ ಅನ್ನುವಂಥ ಒಂದು ಅಪೀಲಲ್ಲಿ ಆರ್ಡರ್ ಮಾಡಿಸ್ಕೊಂಡು ಬರ್ತಾರೆ. ಸೊ ಇವ್ರು ಮಾಡಿಸ್ಕೊಂಬಂದರು, ಬಂದಮೇಲೆ ಇವರು ಕೂಡ ಅಗೇನ್ ನ್ಯಾಯಯುತವಾಗಿ ಅವರು ಅಲ್ಲಿ ಆಕ್ಯುಪೈ ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಅವರು ಕಾನೂನು ಪ್ರಕಾರ ಮುಂದೆ ಏನು ಮಾಡಬೇಕು ಅಂತ ನಿನ್ನೆ ದಿವಸ ಹಿರಿಯರ ಜೊತೆ ವಿಚಾರ ಮಾಡಲಿಕ್ಕೆ ಲಕ್ಷ್ಮೀಗುಡಿಲಿ ಮೀಟಿಂಗ್ ಸೇರ್ತಾರೆ. ಇದು ಇವರಿಗೆ ಹೇಗೋ ಗೊತ್ತಾಗಿರುತ್ತೆ ಆರೋಪಿಗಳಿಗೆ. ಸೊ ಅವರು ಅದನ್ನು ಹಿಂಬಾಲಿಸ್ಕೊಂಡು ಬಂದು ಮೀಟಿಂಗ್ ಮುಗಿದ ಮೇಲೆ ಅವರು ಹೊರಟ ಮೇಲೆ ಭೀಮಪ್ಪನ ಮೇಲೆ ಭೀಮಪ್ಪನ ಕೊಲ್ಲಬೇಕು ಅನ್ನೋಂಥ ಒಂದು ದುರುದ್ದೇಶದಿಂದ ಭೀಮಪ್ಪ ನಡೆಸ್ತಾ ಇರೋ ಒಂದು ಗಾಡಿ ಮೇಲೆ ಆಕ್ಸಿಡೆಂಟ್ ಮಾಡಿಸ್ತಾರೆ, ಕಾನ್ಸ್ಪಿರಸಿ ಮಾಡಿಬಿಟ್ಟು ಸಂಚನ ರೂಪಿಸ್ಕೊಂಡು ಈಗ ನಮ್ಮ ಹತ್ರ ಸಿಗಾಕೊಂಡಿದ್ದಾರೆ. ಇದಲ್ಲದೆ ಈ ಆರೋಪಿ ಮತ್ತು ಅವನ ಕುಟುಂಬದವರು, ವಿಶೇಷವಾಗಿ ಮಕ್ಕಳು, ಬೇರೆ ಇನ್ನೊಂದು ತಮ್ಮ ಕುಟುಂಬ ಕಲಹದಲ್ಲಿ ಆಗಿರ್ತಕ್ಕಂಥ ಕೊಲೆ ಪ್ರಕರಣದಲ್ಲಿ ಆಲ್ರೆಡಿ ಆರೋಪಿಗಳಿದ್ದಾರೆ. ಜೈಲ್ ಸೇರಿ, ಹೌದು ಜೈಲ್ ಸೇರಿ ಮತ್ತೆ ರಿಲೀಸ್ ಆಗಿ ಈಗ ಇನ್ನೂ ಕೇಸ್ ನಡೀತಾ ಇದೆ. ಆ ಕೇಸಲ್ಲಿ ಆಲ್ರೆಡಿ ಕೊಲೆ ಆರೋಪದಿಂದ ನಮ್ಮಲ್ಲಿ ರೌಡಿ ಶೀಟರ್ ಕೂಡ ಇದೆ, ಜೊತೆಗೆ ಇವ್ರ ಮೇಲೆ ನಾವು ಆಲ್ರೆಡಿ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಇವ್ರ ಮೇಲೆ 107 ಕೂಡ ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಅಲ್ಲದೆ ಪ್ರತಿಬಂಧಕ ಕಾನೂನು ಅಡಿಯಲ್ಲಿ ನಾವು ಏನು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಡು ಅವ್ರ ಮೇಲೆ ಬಾಂಡ್ ಎಲ್ಲ ಮಾಡಿದ್ವಿ, ಅದರಲ್ಲೂ ಕೂಡ ಅವ್ರದ್ದು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳಿಕ್ಕೆ ನಾವು ಪ್ರಕ್ರಿಯೆಯನ್ನು ಜಾರಿ ಮಾಡ್ತಾಯಿದ್ದೀವಿ. ಒಟ್ಟಾರೆ ಇದೊಂದು ದುರ್ಘಟನೆ ಆಗಿದ್ದರೂ ಕೂಡ ನಮ್ಮ ಯಮಕನ ಮರಡಿ ಪೊಲೀಸರು ರಾತ್ರೋರಾತ್ರಿ ಒಂದು ಆಕ್ಸಿಡೆಂಟ್ ರೀತಿ ಬಿಂಬಿಸುವ ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು 12 ಗಂಟೆಯಲ್ಲಿ ಹಾಂ, ಕೇವಲ 10 ಗಂಟೆ, ಇವರು ಬಂದಿರೋದು 11 ಗಂಟೆ, ಬೈ 3 o'clock ಆ್ಯಕ್ಚುಲಿ 4 ಗಂಟೆಯಲ್ಲಿ ಎಲ್ಲ ಒಂದು ವೈಜ್ಞಾನಿಕ ತನಿಖೆಯನ್ನು ಮಾಡಿ ಆರೋಪಿಗಳು ಇಲ್ಲಿಂದ ತಪ್ಪಿಸ್ಕೊಂಡು ರಾಯಬಾಗಿಗೆ ಹೋದರೂ ಕೂಡ ಅದನ್ನು ಚಲಬಿಡದ ತ್ರಿಮಿಕ್ರಂತೆ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಯಶಸ್ವಿಯಾಗಿದ್ದರೆ ಅವರಿಗೆ ಅಭಿನಂದನೆಗಳು. ಮುಂದಿನ ಕಾನೂನು ಕ್ರಮವನ್ನು ನಾವು ತಗೊಳ್ತೀವಿ. ಈ ಮೂಲ ಎಲ್ಲ ಆರೋಪಿಗಳು ಇಂಗ್ಲೀಷ್ ಈಗ, ಹೌದು ಇಂಗ್ಲೀಷ್ ಅವರು.